ಮೂರು ವರ್ಷ ಆದಮೇಲೆ ಪವನ್ ಕಲ್ಯಾಣ್ ಅವರು ರೀಎಂಟ್ರಿ ಕೊಟ್ಟಿರೋ ಸಿನಿಮಾ ವಕೀಲ್ ಸಾಬ್ ತುಂಬ ತುಂಬ ಅದ್ಭುತವಾದ ಸಿನಿಮಾ ಇದು. ಎಲ್ಲ ಫ್ಯಾಮಿಲಿ ಕುಟುಂಬ ಸಮೇತ ನೋಡಬೇಕಾದಂಥ ಸಿನಿಮಾ ಪವನ್ ಕಲ್ಯಾಣ್ ಕೆರಿಯರಲ್ಲಿ ಇದೊಂದು ಬಿಗ್ಗೆಸ್ಟ್ ಹಿಟ್ ಆಗೋದ್ರಲ್ಲಿ ಹೆಮ್ಮೆ ಮಾತೇ ಇಲ್ಲ. ಯಾಕಂದರೆ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡೋರೆ, ಫೈಟ್ಸ್ ಅಂತೂ ಚೆನ್ನಾಗಿದೆ, ಸಬ್ಜೆಕ್ಟ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ. ಈ ಇಂಥ ಸಬ್ಜೆಕ್ಟು ಇದಕ್ಕಿಂತೆ ಹಿಂದಿಯಲ್ಲಿ ಬಂದಿತ್ತು, ತಮಿಳಲ್ಲಿ ಬಂದಿತ್ತು, ಆದರೆ ತೆಲುಗಲ್ಲಿ ಇನ್ನೂ ಅದ್ಭುತವಾದಂಥ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಎಕ್ಸಲೆಂಟ್ ಆಗಿದೆ, ಎಲ್ಲರೂ ನೋಡಲೇಬೇಕು. ಎಲ್ಲ ಕುಟುಂಬ ಸಮೇತ ಈ ಫಿಲಮ್ನ ನೋಡಿ. ಫಸ್ಟ್ ಶೋ 7 ಗಂಟೆಗೆ ಮುಖಾಂತರ ನೋಡ್ತಾ ಇದ್ದೀನಿ, ಒಳ್ಳೆ ರೆಸ್ಪಾಂಡ್ ಇತ್ತು. ಸೊ ಎಲ್ಲ ಮೇಘಾ ಕುಟುಂಬ ಅಭಿಮಾನಿಗಳು ಅದನ್ನೇ ಅದರೇ ಅಲ್ಲದೇ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಈ ಫಿಲಮ್ನ ನೋಡಬೇಕಂತ ಎಲ್ಲರಲ್ಲಿ. ನನ್ನ ಹೆಸರು ದಾಸನ್ ಬಿಟ್ಟು ಅಖಿಲ ಕರ್ನಾಟಕ ಚಿರಂಜೀವಿತ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ಇದು ಸೂಪರ್ ಆಗಿ ಹೇಳಿದ್ದಾರೆ. ಇವಾಗ ನಾವು ಸೋಷಲ್ ಅಲ್ಲಿ ಯಾರಿಗೂ ಭಯ ಪಡೋ ಹಕ್ಕು ನಮಗೆ ಇಲ್ಲ. ಅವರೇ ಹೇಳಿದ್ದಾರೆ ನಾವು ಏನು ಮಾಡಿದ್ರು ಒಂದು ಹಕ್ಕು ನಮಗಂತಾನೆ ಇದೆ. ಅದೇ ಥರನೇ ಈ ಮೂವಿ ನೋಡಿಬಿಟ್ಟು ಜನರಿಗೂ ಅರ್ಥ ಆಗಬೇಕು, ಯಾವುದಕ್ಕೂ ಏನಕ್ಕೂ ಭಯ ಪಡಬಾರ್ದು. ಹೆಣ್ಣು ಹುಡುಗಿರು ಏನು ಬೇಕು ಅಂತ ಅನಿಸುತ್ತೋ ಅದನ್ನು ಮಾಡಬೇಕು, ಅದರ ಒಳ್ಳೇದು ಮಾತ್ರ ಮಾಡಬೇಕು ಅಂತ. ಸಮಾಜಲ್ಲೋ మగవాళ్ళ ప్రకారం మగవాళ్ళ పనిచేయడం కాదు, ఆడవాళ్ళు పుట్టినప్పటికి కూడా ఆడవాళ్ళు కూడా రోడ్డుపై తిరిగి వాళ్ళు కూడా ఒక ఇమేజ్ ఉంటాయి, వాళ్ళకి కుటుంబం ఉంటుంది. సో ఆడవాళ్ళు డ్రెస్ అండ్ బాగుందని జీన్స్ ప్యాంట్ వేసుకున్నప్పుడు మాత్రాన వాళ్ళు నెగిటివ్ చూడకూడదు. అదే ఈ సినిమాకు మెయిన్ కాన్సెప్ట్. ఆడవాళ్ళని చిన్న చూపు చూడకూడదు, ఆడవాళ్ళని పెద్ద మైండ్ చూసి చూడకూడదు. సినిమా పవన్ కళ్యాణ్ గారు యాక్టింగ్ చాలా బాగుంది. 3 సంవత్సరాల గ్యాప్ అయినా కూడా ఆయన పర్ఫార్మెన్స్ ఏం బాగలేదు. ప్రతి ఒక్క మగ మెయిన్ కాన్సెప్ట్ ప్రతి మగాడు సినిమా చూడాలి.